ಅದು ಇಂಗ್ಲೆಂಡ್ನ ಸೋಮರ್ಸೆಟ್ ಜಿಲ್ಲೆ. ಅಲ್ಲಿ ಇಲ್ಮಿನ್ಸ್ಟರ್ ಎಂಬ ಪಟ್ಟಣದಲ್ಲಿ ಬಹಳ ಹಳೆಯ ಹೋಟೆಲ್ ಒಂದಿದೆ, ಅದುವೇ ಶ್ರೂಬೆರಿ ಹೋಟೆಲ್. 2021 ಮಧ್ಯಭಾಗ, ಆ ದಿನ ಸಂಜೆಯಾಗುತ್ತಲೇ ಅಲ್ಲಿನ ಸಿಬ್ಬಂದಿಗಳ ಶಿಫ್ಟ್ ಬದಲಾವಣೆ ಕೆಲಸ ನಡೆದಿತ್ತು. ಸಂಜೆ 7 ರಾತ್ರಿ ಪಾಳಿಯ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದರೂ ಹಗಲು ಪಾಳಿಯ ಸಿಬ್ಬಂದಿಗಳು ತಮ್ಮ ಡ್ಯೂಟಿ ಮುಗಿಸಿ ಮನೆಗೆ ಹೊರಟಿದ್ದರು. 7 ಕಳೆದು 8 9 10 ಹೀಗೆ ಎಂದಿನಂತೆ ಆ ರಾತ್ರಿ ಕಳೆಯುತ್ತಿತ್ತು. ರಾತ್ರಿ 11:30 ಸುಮಾರಿಗೆ ರಿಸೆಪ್ಷನ್ಗೆ ಒಂದು ರೂಮ್ನಿಂದ ಕಾಲ್ ಬರುತ್ತದೆ. ರಿಸೀವರ್ ಎತ್ತಿದರೆ ಅತ್ತ ಕಡೆಯಿಂದ ಯಾರೂ ಮಾತನಾಡಲಿಲ್ಲ. ರಿಸೆಪ್ಷನಿಸ್ಟ್ ಫೋನ್ ಇಟ್ಟು ಮತ್ತೆ ಫೋನ್ ಬರಲು ಕಾಯುತ್ತಾರೆ, ಆದರೆ ಫೋನ್ ಮತ್ತೊಮ್ಮೆ ಬರಲೇ ಇಲ್ಲ. ಆ ರೂಮ್ಗೆ ವಾಪಸ್ ಫೋನ್ ಮಾಡಿದಾಗ ಯಾರೂ ಫೋನ್ ಎತ್ತಲೇ ಇಲ್ಲ. ಇಲ್ಲೇನೋ ಅನಾಹುತ ನಡೆದಿದೆ ಎಂದರಿತ ರಿಸೆಪ್ಷನಿಸ್ಟ್ ಆ ರೂಮ್ ನಂಬರ್ ಹುಡುಕಿಕೊಂಡು ಹೋಗುತ್ತಾರೆ. ಅಲ್ಲಿ ಹೋದಾಗ ಅಲ್ಲೊಂದು ಆಶ್ಚರ್ಯ ಕಾದಿತ್ತು, ಯಾಕೆಂದರೆ ಆ ರೂಮ್ಗೆ ಬೀಗ ಜಡಿದಿತ್ತು. ಆ ರೂಮ್ ಒಂದು ಅನ್ಆಕ್ಯುಪೈಡ್ ರೂಮ್ ಆಗಿತ್ತು. ಆ ರೂಮ್ ಯಾರಿಗೂ ಕೊಟ್ಟಿರಲಿಲ್ಲ, ಅದು ಖಾಲಿ ರೂಮ್ ಆಗಿತ್ತು. ಖಾಲಿ ರೂಮ್ನಿಂದ ಫೋನ್ ಬರಲು ಹೇಗೆ ಸಾಧ್ಯ ಎಂದುಕೊಂಡು ರಿಸೆಪ್ಷನಿಸ್ಟ್ ಮ್ಯಾನೇಜರನ್ನು ಕರೆಸುತ್ತಾರೆ. ಮ್ಯಾನೇಜರ್ ಬಂದು ಸಂಶಯ ನಿವಾರಣೆಯಾಗಲು ಆ ರೂಮ್ನ ಬೀಗವನ್ನು ತೆರೆದು ನೋಡುತ್ತಾರೆ, ಆದರೆ ಅಲ್ಲಿ ಅಂಥದ್ದೇನು ಚಟುವಟಿಕೆ ಕಾಣಲಿಲ್ಲ. ಆ ರಾತ್ರಿ ನಡೆದ ಆ ಘಟನೆಯನ್ನು ಅವರೆಲ್ಲ ಮರೆತು ಬಿಡುತ್ತಾರೆ. 2-3 ದಿನ ಕಳೆದ ನಂತರ ಇದೇ ರೀತಿಯ ಮತ್ತೊಂದು ಕರೆ ಬರುತ್ತದೆ. ಈ ಬಾರಿಯೂ ಅದೊಂದು ಅನ್ಆಕ್ಯುಪೈಡ್ ರೂಮ್ನಿಂದ ಬಂದ ಕರೆಯಾಗಿತ್ತು. ಹೀಗೆ ಕೆಲ ದಿನಗಳ ಬಳಿಕ ಒಂದು ದಿನ ರಾತ್ರಿ 2-2 ಬಾರಿ ಅನ್ಆಕ್ಯುಪೈಡ್ ರೂಮ್ಗಳಿಂದ ಕರೆ ಬರುತ್ತದೆ. ಈ ರೀತಿ ಯಾವುದೇ ಮಿಸ್ಕನೆಕ್ಷನ್ನಿಂದ ಆಗಿರಲು ಸಾಧ್ಯವೇ ಇರಲಿಲ್ಲ. ಇದರ ಹಿಂದೆ ಏನೋ ಮಸಲತ್ತು ನಡೆಯುತ್ತಿರಬೇಕು ಎಂದು ಆ ಹೋಟೆಲ್ ಮ್ಯಾನೇಜರ್ಗೆ ಅನಿಸುತ್ತದೆ. ಮರುದಿನ ಬೆಳಿಗ್ಗೆ ಅದೇ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಗ್ರಾಹಕನೊಬ್ಬ ಬಂದು, ರಾತ್ರಿ ಬಾತ್ರೂಮ್ನಲ್ಲಿದ್ದಾಗ ನನ್ನ ತಲೆಯನ್ನು ಯಾರೋ ಹಿಂದಿನಿಂದ ಎಳೆದಂತಾಯಿತು ಎಂದು ಹೇಳುತ್ತಾನೆ. 2-3 ದಿನಗಳಿಗೊಮ್ಮೆ ಅನ್ಆಕ್ಯುಪೈಡ್ ರೂಮ್ನಿಂದ ಕರೆಗಳು ಬರುವುದು ಶುರುವಾಗುತ್ತದೆ. ಜೊತೆಗೆ ಆ ಹೋಟೆಲ್ನ ಅಡುಗೆ ಸಿಬ್ಬಂದಿಗಳಿಗೆ ಹಿಂದಿನಿಂದ ಯಾರೋ ಮುಟ್ಟಿ ಓಡಿದ ಅನುಭವಗಳು ಆಗುತ್ತವೆ. ಕೆಲವೊಂದು ಗ್ರಾಹಕರಿಗೆ ಕಾರಿಡಾರ್ನಲ್ಲಿ ರಾತ್ರಿ ಯಾರೋ ನಡೆದಾಡಿದ ಶಬ್ದವು ಕೇಳಿಸುತ್ತಿತ್ತು ಎಂದವರು ಹೇಳುತ್ತಾರೆ. ಇದೆಲ್ಲ ಏನು ನಡೆಯುತ್ತಿದೆ ಎಂದು ಹೋಟೆಲ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಯೋಚಿಸುತ್ತಿರುವಂತೆಯೇ ಒಂದು ದಿನ ಇದ್ದಕ್ಕಿದ್ದಂತೆ ಇವೆಲ್ಲ ನಿಂತು ಹೋಗುತ್ತವೆ. ಯಾವುದೇ ಫೋನ್ ಕರೆಗಳಾಗಲಿ, ಕೂದಲು ಎಳೆದಿದ್ದಾಗಲಿ, ನಡೆದಾಡಿದ್ದಾಗಲಿ ಕೇಳಿಸುವುದಿಲ್ಲ. ಆ ಶ್ರೂಬೆರಿ ಹೋಟೆಲ್ನ ಸಿಬ್ಬಂದಿಗಳು ಇದೊಂದು ಭಯ ಹುಟ್ಟಿಸುವ ಅನುಭವವಾಗಿತ್ತು ಎಂದುಕೊಂಡು ಅದನ್ನು ಮರೆಯಲು ಪ್ರಯತ್ನಿಸಿ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇದಾಗಿ 20 ದಿನದ ನಂತರ ಮ್ಯಾನೇಜರ್ ಊಟ ಮಾಡುತ್ತಿರುವಾಗ ಒಂದು ದಿನ ಹೊರಗಡೆ ಯಾರೋ ಓಡಾಡಿದ ಶಬ್ದ ಕೇಳಿಸುತ್ತದೆ. ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಆ ದಿನ ರಾತ್ರಿ ಅಲ್ಲಿನ ಗ್ರಾಹಕರೊಬ್ಬರಿಗೆ ಕುದುರೆಯ ಮೇಲೆ ಕುಳಿತಿದ್ದ ವ್ಯಕ್ತಿಯೊಬ್ಬ ಕಂಡ ಎಂದಾತ ಬೆಳಿಗ್ಗೆ ಹೇಳುತ್ತಾನೆ. ಮರುದಿನ ರಾತ್ರಿ ಹೋಟೆಲ್ ಸಿಬ್ಬಂದಿಗಳಿಗೆ ತಲೆ ಕೂದಲನ್ನು ಎಳೆದ ಅನುಭವಗಳಾಗುತ್ತವೆ. ಹೀಗೆ ಮತ್ತೊಮ್ಮೆ ಪ್ರಾರಂಭವಾದ ಈ ಕುಚೇಷ್ಟೆಗಳಲ್ಲಿ ಒಂದು ಪ್ರಮುಖ ಅಂಶವೇನಾಗಿತ್ತೆಂದರೆ ಒಬ್ಬ ವ್ಯಕ್ತಿ ಕಾಣಿಸಿಕೊಳ್ಳುವುದು. ಆ ಒಬ್ಬ ವ್ಯಕ್ತಿ ಹಲವಾರು ಗ್ರಾಹಕರಿಗೆ ಕಾಣಿಸಿಕೊಳ್ಳುತ್ತಿದ್ದ. ಕೆಲವರಿಗೆ ಅಶರೀರವಾಣಿಯು ಕೂಡ ಕೇಳಿಸುತ್ತಿತ್ತು. ಒಂದು ದಿನ ಆ ಹೋಟೆಲ್ನ ಮ್ಯಾನೇಜರ್ಗೆ ಕೂಡ ಆ ವ್ಯಕ್ತಿ ಕಾಣಿಸಿಕೊಳ್ಳುತ್ತಾನೆ. ಅದು ಬೇರೆ ಯಾರೂ ಆಗಿರದೆ ಆ ಹೋಟೆಲ್ನ ಮಾಜಿ ಮಾಲೀಕನಾಗಿದ್ದ. ಆ ಮಾಜಿ ಮಾಲೀಕ ಸತ್ತು ಅದಾಗಲೇ ಸುಮಾರು ತಿಂಗಳುಗಳು ಕಳೆದಿತ್ತು. ಈ ನಡುವೆ ಸಿಬ್ಬಂದಿಗಳಿಗೂ ಆತ ಆಗಾಗ ಕಾಣಿಸಿಕೊಳ್ಳುತ್ತಾನೆ. ಕಾರಿಡಾರ್ನಲ್ಲಿ ನಡೆದಾಡಿದಂತಾಗುವುದು, ಕೂದಲು ಎಳೆದಂತಾಗುವುದು, ಆಶ್ಚರ್ಯವಾಣಿಗಳು ಕೇಳುವುದು, ಅಡುಗೆ ಕೋಣೆಯಲ್ಲಿದ್ದವರನ್ನು ಮತ್ತು ನೆಲ ಮಾಳಿಗೆಗೆ ಹೋದವರನ್ನು ಯಾರೋ ಮುಟ್ಟಿ ಓಡಿದ ಅನುಭವ ಆಗುವುದು ಮತ್ತೆ ಅಲ್ಲಿ ಶುರುವಾಗಿತ್ತು. ಹೀಗೆ ಕೆಲ ದಿನಗಳು ಈ ಅನುಭವಗಳು ಮುಂದುವರಿಯಿತು.
ಅಲ್ಲಿನ ಸಿಬ್ಬಂದಿಗಳು ಭಯದಿಂದಲೇ ರಾತ್ರಿ ಕಳೆಯುತ್ತಿದ್ದರು. ಎಲ್ಲಿ ಯಾವಾಗ ಏನು ಶಬ್ದ ಕೇಳಿಸುವುದೋ, ಯಾರು ಬಂದು ಮುಟ್ಟುವರೋ, ಕೂದಲು ಎಳೆಯುವರೋ ಎಂದು ಭಯದಿಂದಲೇ ನೈಟ್ ಶಿಫ್ಟ್ ಮುಗಿಸುತ್ತಿದ್ದರು. ಅವರಿಗೆ ಈ ವಿಷಯವನ್ನು ಹೊಸ ಗ್ರಾಹಕರಿಂದ ಮುಚ್ಚಿಡುವುದು ಒಂದು ಹರಸಾಹಸವಾಗಿತ್ತು. ಹೀಗಿರಬೇಕಾದರೆ ಒಂದು ದಿನ ಮತ್ತದೇ ಅನ್ಆಕ್ಯುಪೈಡ್ ರೂಮ್ನಿಂದ ಫೋನ್ ಕರೆ ಬರುತ್ತದೆ. ಆ ರಾತ್ರಿ ಮತ್ತೆರಡು ಬಾರಿ ಅದೇ ರೀತಿಯ ಕರೆಗಳು ಬೇರೆ ಬೇರೆ ಖಾಲಿ ರೂಮ್ಗಳಿಂದ ಬಂದಿದ್ದವು. ಆದರೆ ಯಾರೂ ಕೂಡ ಆ ರೂಮ್ನತ್ತ ಹೋಗಲು ಧೈರ್ಯ ಮಾಡಲಿಲ್ಲ. ರಾತ್ರಿ ಕಳೆದ ನಂತರ ಕೂಡಲೇ ಆ ಹೋಟೆಲ್ನ ಮ್ಯಾನೇಜರ್ ಮತ್ತು ಓನರ್ ಸೇರಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದನ್ನು ಸಂಪರ್ಕಿಸುತ್ತಾರೆ. ಇಲ್ಲಿ ನಡೆಯುತ್ತಿರುವ ಆ ಪ್ಯಾರಾನಾರ್ಮಲ್ ಚಟುವಟಿಕೆಗಳು ನಿಜವೇ ಮತ್ತು ಅದರ ಹಿಂದೆ ಯಾರಿದ್ದಾರೆ, ಯಾಕೆ ಇವೆಲ್ಲ ನಡೆಯುತ್ತಿವೆ ಎಂಬುದು ಆ ಓನರ್ಗೆ ತಿಳಿಯಬೇಕಿತ್ತು. ಹೀಗೆ 2021 ನವೆಂಬರ್ನ ಒಂದು ದಿನ ಸಾಮರ್ಸೆಟ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಅಂದರೆ SPI UK ಎಂಬ ತಂಡವೊಂದು ಅಲ್ಲಿಗೆ ಆಗಮಿಸುತ್ತದೆ. ಆ ತಂಡ ಅಲ್ಲಿನ ಸಮಸ್ಯೆಗಳನ್ನೆಲ್ಲ ಕೇಳುತ್ತದೆ. ಅಲ್ಲಿ ಅದುವರೆಗೆ ನಡೆದ ಪ್ಯಾರಾನಾರ್ಮಲ್ ಚಟುವಟಿಕೆಗಳನ್ನೆಲ್ಲ ಕೇಳಿ ತಿಳಿದುಕೊಳ್ಳುತ್ತದೆ. ಆ ತಂಡದ ಬಳಿ ಆಧುನಿಕ ಉಪಕರಣಗಳಿದ್ದವು ಮತ್ತು ಪ್ರತಿಯೊಬ್ಬರ ಬಳಿಯೂ ವಾಕಿ ಟಾಕಿಗಳಿದ್ದವು. ಆ ತಂಡ ಎರಡು ವಿಭಾಗಗಳಾಗಿ ತಮ್ಮ ತನಿಖೆಯನ್ನು ಮುಂದುವರಿಸುತ್ತದೆ. ಅವರು ಆ ದಿನ ಸಂಜೆಯ ವೇಳೆಗೆ ಆ ಹೋಟೆಲ್ಗೆ ಆಗಮಿಸಿದ್ದರು. ದೊಡ್ಡದಾದ ಆ ಹೋಟೆಲ್ನಲ್ಲಿ ಅವರು ಎರಡು ತಂಡಗಳಾಗಿ ಹಂಚಿ ಹೋಗುತ್ತಾರೆ. ರಾತ್ರಿಯಾಗುತ್ತಿದ್ದಂತೆ ಅವರ ವಾಕಿ ಟಾಕಿಗಳಲ್ಲಿ ಮಾತನಾಡುವ ಶಬ್ದಗಳು ಕೇಳಿಸುತ್ತವೆ. ಟೀಮ್ನ ಸದಸ್ಯರು ಒಬ್ಬರಿಂದೊಬ್ಬರಿಗೆ ಕರೆ ಮಾಡಿದಂತೆ ಅದರಲ್ಲಿ ಕೇಳಿಸುತ್ತಿತ್ತು. ಆದರೆ ಯಾವೊಬ್ಬ ಸದಸ್ಯನೂ ಅಂದು ವಾಕಿ ಟಾಕಿಯಲ್ಲಿ ಮಾತನಾಡಿರಲೇ ಇಲ್ಲ. ಆ ಹೋಟೆಲ್ನಲ್ಲಿ ಅಲ್ಲಲ್ಲಿ ಓಡಾಡುತ್ತಿದ್ದ ಪ್ಯಾರಾನಾರ್ಮಲ್ ತಂಡದ ಸದಸ್ಯರಲ್ಲಿ ಹಲವರಿಗೆ ಅಂದು ತಲೆ ಕೂದಲನ್ನು ಎಳೆದ ಅನುಭವವಾಗಿತ್ತು. ಅವರ ಇನ್ಸ್ಟ್ರೂಮೆಂಟ್ನಲ್ಲಿ ಯಾರೋ ಮಾತನಾಡುತ್ತಿದ್ದ ಶಬ್ದವು ದಾಖಲಾಗುತ್ತದೆ. ಅದೊಂದು ಗಂಡಸಿನ ಧ್ವನಿಯಾಗಿತ್ತು. ಆ ಗಂಡಸಿನ ಧ್ವನಿಯು ಎಲಿಜಬೆತ್ ಎಂಬ ಹೆಸರನ್ನು ಆಗಾಗ ಹೇಳುತ್ತಿದ್ದುದು ಕಂಡುಬರುತ್ತದೆ. ಈ ಎಲಿಜಬೆತ್ ಯಾರೆಂದು ವಿಚಾರಿಸಿದಾಗ ಅದು ಮಾಜಿ ಮಾಲೀಕನ ಹೆಂಡತಿ ಎಂಬುದು ತಿಳಿದಿತ್ತು. ಅಲ್ಲಿಗೆ ಇದುವರೆಗೆ ಆ ಹೋಟೆಲ್ನಲ್ಲಿ ಮಾಜಿ ಮಾಲೀಕನ ದೆವ್ವವೇ ಇಷ್ಟೆಲ್ಲ ಭಯವನ್ನು ಸೃಷ್ಟಿಸುತ್ತಿದೆ ಎಂಬುದು ತಿಳಿಯುತ್ತದೆ. ಸ್ನೇಹಿತರೆ, ಶ್ರುಬೆರಿ ಹೋಟೆಲ್ ಇಂಗ್ಲೆಂಡ್ನ ಒಂದು ದೊಡ್ಡ 3-star ಹೋಟೆಲ್ ಆಗಿದೆ. ಇದರ ರೂಮ್ಗಳು ಬೇಕಿದ್ದರೆ ಆನ್ಲೈನ್ನಲ್ಲಿಯೂ ಬುಕ್ ಮಾಡಬಹುದು. ಸದಾ ಜನರು ತುಂಬುವ ಈ ಹೋಟೆಲ್ನವರಿಗೆ ಯಾವುದೇ ರೀತಿಯ ಗಿಮಿಕ್ ಮಾಡುವ ಅಗತ್ಯವಿರಲಿಲ್ಲ. ಹಾಗಿದ್ದರೆ ಆ ಹೋಟೆಲ್ನಲ್ಲಿ ಮಾಜಿ ಮಾಲೀಕನ ಭೂತವೇ ತಿರುಗಾಡುತ್ತಿತ್ತೆ? ಅಲ್ಲಿಗೆ ಬರುತ್ತಿದ್ದ ಗ್ರಾಹಕರು ಹೇಳುವಂತೆ ಕಾರಿಡಾರ್ನಲ್ಲಿ ನಡೆದಾಡುತ್ತಿದ್ದ ಸಪ್ಪಳ ಕೇಳಿದಾಗಲೆಲ್ಲ ಅವರಿಗೆ ಎಚ್ಚರವಾಗುತ್ತಿತ್ತಂತೆ. ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ತಂಡ ಅಲ್ಲಿ ಅತಿಮಾನುಷ ಚಟುವಟಿಕೆಗಳು ನಡೆಯುತ್ತಿರುವುದನ್ನು ಒಪ್ಪಿಕೊಳ್ಳುತ್ತದೆ. ಮುಂದೇನಾಯಿತು ಎಂದು ನೀವು ಕೇಳ ಹೋದರೆ ಇದರ ಬಗ್ಗೆ ಎಲ್ಲಿಯೂ ಮಾಹಿತಿ ಸಿಗುವುದಿಲ್ಲ. ಅದೊಂದು ಪ್ರತಿಷ್ಠಿತ ಹೋಟೆಲ್ ಆಗಿದ್ದುದರಿಂದ ಮುಂದೆ ಆ ಅತಿಮಾನುಷ ಚಟುವಟಿಕೆಗಳ ಬಗ್ಗೆ ಯಾರೂ ಮಾತನಾಡಲಿಲ್ಲ. ಆ ಹೋಟೆಲ್ನವರು ಈ ವಿಷಯವನ್ನು ಹೊರಗೆ ಬರದಂತೆ ನೋಡಿಕೊಂಡಿದ್ದಿರಬಹುದು. ಪ್ಯಾರಾನಾರ್ಮಲ್ ತಂಡ SPI UK ಬಂದಾಗಲಷ್ಟೇ ಈ ವಿಷಯ ಹೊರ ಜಗತ್ತಿಗೆ ಗೊತ್ತಾಗಿತ್ತು. ಅದಕ್ಕಿಂತ ಮೊದಲು ಇದು ಹೊರಗಿನ ಎಲ್ಲರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಆ ಮಾಜಿ ಮಾಲೀಕನ ದೆವ್ವಕ್ಕೆ ಏನಾಯಿತು? ಆತನಿಗೆ ಯಾವುದಾದರೂ ಪ್ರಕ್ರಿಯೆ ನಡೆಸಿ ಆ ಆತ್ಮಕ್ಕೆ ಶಾಂತಿ ದೊರಕಿಸಲಾಯಿತೆ ಎಂಬ ಬಗ್ಗೆಯೂ ತಿಳಿಯುವುದಿಲ್ಲ. ಒಟ್ಟಾರೆಯಾಗಿ ಆ ಹೋಟೆಲ್ನ ಮ್ಯಾನೇಜ್ಮೆಂಟ್ ಮುಂದೆ ಬರುವ ತಮ್ಮ ಗ್ರಾಹಕರಿಗಾಗಿ ಈ ವಿಷಯವನ್ನು ರಹಸ್ಯವಾಗಿ ಇಟ್ಟಿದೆ. ಈ ಹೋಟೆಲ್ ಸುಮಾರು 50 ಹಳೆಯದು ಎಂದು ಹೇಳಲಾಗುತ್ತದೆ. ಅದಕ್ಕೂ ಮೊದಲು ಈ ಕಟ್ಟಡ ಒಂದು ಆಸ್ಪತ್ರೆಯಾಗಿತ್ತು ಎಂದು ತಿಳಿದು ಬರುತ್ತದೆ. ಏನೇ ಆದರೂ ಆ ಒಂದು ಆತ್ಮಕ್ಕೆ ಕೊನೆಗೆ ಏನಾಯಿತು? ಆ ಸಿಬ್ಬಂದಿಗಳು ಈಗ ಯಾವ ರೀತಿಯಲ್ಲಿ ಅಲ್ಲಿ ಡ್ಯೂಟಿ ಮಾಡುತ್ತಿದ್ದಾರೆ ಎಂಬುದು ತಿಳಿಯಲಿಲ್ಲ. ಬಹುಶಃ ಅಲ್ಲಿ ಈಗಲೂ ಅನ್ಆಕ್ಯುಪೈಡ್ ರೂಮ್ನಿಂದ ಆಗಾಗ ಫೋನ್ ಕರೆಗಳು ಬರುತ್ತಿರಬಹುದು. ಹೌದಲ್ಲವೇ? ನೀವೇನಂತೀರಾ?
ಕಮೆಂಟ್ ಮಾಡಿ.